ರಂಗ ಇರ್ತಾ ಇದೆ ಕೋಲಾರ ನಗರದ ವರವಲಯದಲ್ಲಿ ಕೋಲಾರಕ್ಕೆ ಅಂಟಿಕೊಂಡಿರತಕ್ಕಂತ ಬಂಗಾರಪೇಟೆ ಕೂಡ ಕೋಲಾರ ಪಕ್ಕದಲ್ಲೇ ಬರುತ್ತೆ ಸೋ ಹಾಗಾಗಿ ಬಂಗಾರಪೇಟೆ ಮತ್ತೆ ಕೋಲಾರ ಎರಡು ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರ ಜೋರಾಗ್ತಿದೆ ನಿಖಿಲ್ ಕುಮಾರ್ ಸ್ವಾಮಿ ಅವರು ಇತ್ತೀಚೆಗಷ್ಟೇ ಕೋಲಾರ ಮತ್ತೆ ಬಂಗಾರಪೇಟೆಗೆ ಹೋಗಿದ್ರು ಅಲ್ಲಿ ಕೋಲಾರ ನಗರದ ವರವಲಯದ ಕುಂಬಾರಹಳ್ಳಿ ಗೇಟ್ ಬಳಿ ಜೆಡಿಎಸ್ ನ ಬೃಹತ್ ಕಾರ್ಯಕರ್ತರ ಕಾರ್ಯಕ್ರಮಕ್ಕೆ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರ್ ಸ್ವಾಮಿ ಅವರು ಚಾಲನೆಯನ್ನು ನೀಡಿದರು ಕಾರ್ಯಕ್ರಮದಲ್ಲಿ ಕೋಚಿಮುನ್ ನಿರ್ದೇಶಕ ಹರೀಶ್ ಹಾಗೂ ಅವರ ಬೆಂಬಲಿಗರು ಸೇರಿದಂತೆ ಅನೇಕರು ಬೇರೆ ಬೇರೆ ಪಕ್ಷಗಳನ್ನು ತೊರೆದು ಕುಮಾರಸ್ವಾಮಿ ಅವರ ನೇತೃತ್ವವನ್ನು ಮೆಚ್ಚಿ ಜೆಡಿಎಸ್ ಪಕ್ಷವನ್ನು ಸೇರ್ಪಡೆಯಾದರು ಕೋಲಾರ ಹಾಗೂ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಅನೇಕ ಮುಖಂಡರನ್ನು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡ ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ ಚಾಲು ತೋರಿಸುವ ಮೂಲಕ ಜೆಡಿಎಸ್ ಪಕ್ಷಕ್ಕೆ ಬರಮಾಡಿಕೊಂಡರು ಸೇರ್ಪಡೆ ಕಾರ್ಯಕ್ರಮದ ಬಳಿಕ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ ರಾಷ್ಟ್ರೀಯ ಪಕ್ಷಗಳಾದ ಕಾಂಗ್ರೆಸ್ ಹಾಗೂ ಬಿಜೆಪಿ ಜನರ ಆಶೋತ್ತರಗಳನ್ನು ಈಡೇರಿಸುವುದರಲ್ಲಿ ವಿಫಲಗೊಂಡಿವೆ ರಾಜ್ಯದ ಜನರ ಆಶೋತ್ತರಗಳನ್ನು ಈಡೇರಿಸುವ ಉದ್ದೇಶದಿಂದ ಜೆಡಿಎಸ್ ಅನ್ನು 2023ರಲ್ಲಿ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ತರಬೇಕು ಅಂತ ಕುಮಾರಸ್ವಾಮಿ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಈ ವೇಳೆ ಮಾತನಾಡಿದರು ಅಧಿಕಾರವನ್ನು ಸರಿಯಾಗಿ ಜನಸಾಮಾನ್ಯರಿಗೆ ಒಳ್ಳೇದು ಮಾಡ್ತಾ ಇರತಕ್ಕಂತ ಒಂದು ನಿಟ್ಟಿನಲ್ಲಿ ಯಾರು ಕೂಡ ಅದನ್ನು ಬಿಡಿಸ್ಕೊಳ್ಳಲಿಲ್ಲ ಅದು ಹೊರತುಪಡಿಸಿ ಇವಾಗ ನೀವೇ ನೋಡಿದಿರಿ ಇವತ್ತು ಬಿಜೆಪಿ ಸರ್ಕಾರದ ಕರ್ಮಕಾಂಡಗಳು ಪ್ರತಿನಿತ್ಯ ಬಯಲಾಗ್ತಾ ಇದೆ ಇವತ್ತು ಹಗರಣದಲ್ಲೇ ಮುಳುಗಿರ್ತಕ್ಕಂಥ ಸರ್ಕಾರ ಬಿಜೆಪಿ ಸರ್ಕಾರ ಇವತ್ತು 2.5 ಲಕ್ಷ ರಾಜ್ಯದ ಬಡ್ಜೆಟ್ ಏನಿದೆ ಈ ಬಡ್ಜೆಟ್ಟು ಇವತ್ತು ಏನು ಜನಗಳು ತೆರಿಗೆ ರೂಪದಲ್ಲಿ ಹಣವನ್ನು ಕಟ್ತಾ ಇದ್ದಾರೆ ಇದು ಸರಿಯಾಗಿ ಉಪಯೋಗ ಆಗಬೇಕು ಅಂತಕ್ಕಂಥದ್ದಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರು ಪಂಚರತ್ನ ಯೋಜನೆಗಳನ್ನೇನು ತಯಾರಿ ಮಾಡ್ಕೊಂಡಿದ್ದಾರೆ ನಿಮಗೂ ನಂಬಿಕೆ ಇದೆ ಈಗಾಗಲೇ ಸುಮಾರು 77 ವಿಧಾನಸಭಾ ಕ್ಷೇತ್ರ ಜೊತೆಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಏಕಾಂಗಿಯ ಹೋರಾಟಕ್ಕೆ ಎಲ್ಲರೂ ಕೂಡ ಸಾಥ್ ಕೊಡಬೇಕು ಅಂತ ಮನವಿ ಮಾಡಿದರು ಕೋಲಾರ ಜಿಲ್ಲೆಯಲ್ಲಿ ಜೆಡಿಎಸ್ ಪಕ್ಷಕ್ಕೆ ಜನರ ಬೆಂಬಲ ಇದೆ ಕೋಲಾರ ಜಿಲ್ಲೆಯ 6 ಕ್ಷೇತ್ರಗಳಲ್ಲಿ ಜೆಡಿಎಸ್ ಪಕ್ಷ ಸದೃಢವಾಗಿದ್ದು ಜನ ಬೆಂಬಲಿಸ್ತಾರೆ ಬಂಗಾರಪೇಟೆಯಲ್ಲಿ ಕ್ಷೇತ್ರದ ಜನರು ಯಾರನ್ನ ಗೆಲ್ಲಿಸಬೇಕು ಅಂತ ಈಗಾಗಲೇ ತೀರ್ಮಾನಿಸಿದ್ದಾರೆ ಇನ್ನು ಕೋಲಾರ ಕ್ಷೇತ್ರದಿಂದ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಯಾರೇ ಸ್ಪರ್ಧಿಸಿದ್ರು ನಮ್ಮ ಜೆಡಿಎಸ್ ಅಭ್ಯರ್ಥಿ ಗೆಲ್ಲುವಷ್ಟು ಸಮರ್ಥರಿದ್ದಾರೆ ಅನ್ನೋ ಒಂದು ಮಾತನ್ನು ನಿಖಿಲ್ ಕುಮಾರಸ್ವಾಮಿ ಇದೇ ವೇಳೆ ಹೇಳಿದರು ಸಿದ್ದರಾಮಣ್ಣ ಅವರು ರಾಜ್ಯ ಮಟ್ಟದ ನಾಯಕರು ಅವರು ಎಲ್ಲಿ ಬೇಕಾದರೂ ಯಾವುದೇ ಕ್ಷೇತ್ರದಲ್ಲಿ ಬೇಕಾದರೂ ಸ್ಪರ್ಧೆ ಮಾಡ್ತಾರೆ ಅನ್ನೋದಕ್ಕೆ ಪ್ರಜಾಪ್ರಭುತ್ವದಲ್ಲಿ ಅವಕಾಶಗಳಿದೆ ಅದರ ಬಗ್ಗೆ ನಮ್ಮದೇನು ಆಕ್ಷೇಪಣೆ ಇಲ್ಲ ಆದರೆ ಒಂದು ಕೋಲಾರ ಜಿಲ್ಲೆಯಲ್ಲಿ ವಿಶೇಷವಾಗಿ ಕೋಲಾರ ವಿಧಾನಸಭಾ ಕ್ಷೇತ್ರವನ್ನು ಒಳಗೊಂಡಂತೆ ಹಾಗೆ ಭಾಳ ಪ್ರಬಲವಾಗಿದೆ ಕಾರ್ಯಕರ್ತರು ಭಾಳ ಪ್ರಬಲವಾಗಿದ್ದಾರೆ ಅದೇ ರೀತಿ ಅಭ್ಯರ್ಥಿಗಳು ಅದೇ ರೀತಿ ಪ್ರಬಲವಾಗಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಜನ ನಮ್ಮನ್ನು ಗುರುತಿಸ್ತಾರೆ ಥ್ಯಾಂಕ್ ಯು